ಸಾಯಂಕಾಲದ ಟೀ ಟೈಮ್ಗೆ ಮಕ್ಕಳಿಗೆ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಿರ್ತೈತಿ. ಆವಾಗ ನಾವು ಈಸಿಯಾಗಿ ಕೇವಲ 5 ನಿಮಿಷದಲ್ಲಿ ಮಾಡುವಂತಹ ಒಂದು ರೋಡ್ ಸೈಡ್ನಲ್ಲಿ ಮಾಡುವಂತಹ ಒಂದು ಸೂಪರ್ ಆಗಿರುವಂತಹ ಒಂದು ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಚುರುಮರಿ ಅಂತ ಬಹಳ ಸುಲಭವಾಗಿ ಮಾಡ್ಕೋಬೋದು. ಬನ್ನಿ ಹಾಗಾದರೆ ಮಾಡೋದು ಹೇಗೆ, ಅದಕ್ಕೆ ಏನೇನು ಬೇಕು ಸಾಮಗ್ರಿಗಳು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ 1 ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ, ಹಾಗೆ 1 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು, ಮಸಾಲ ಶೇಂಗಾ ತೊಗೊಂಡಿದ್ದೀನಿ, 1 ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಟೊಮೊಟೊ ಮತ್ತು ಲಿಂಬೆಹಣ್ಣು ಅರ್ಧದಷ್ಟು ತೊಗೊಂಡಿದ್ದೀನಿ. ಈಗ ಇಲ್ಲಿ 2 ಬೌಲ್ನಷ್ಟು ಮಂಡಕ್ಕಿಗೆ ಅಂದರೆ 2 ಜನಕ್ಕಾಗುವಷ್ಟು ಮಾಡ್ತಾ ಇದ್ದೀನಿ. 1-3 ಚಮಚದಷ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಕಡಲೆಕಾಯಿ ಬೀಜ ಹುರಿದು ಇದಕ್ಕೆ ಉಪ್ಪು ಖಾರ ಹಾಕಿರೋದು ಮಸಾಲೆ ಕಡಲೆಕಾಳು, ಇದು 1/2 ಟೀಸ್ಪೂನ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ಆ ನಂತರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಹಸಿಮೆಣಸಿನ್ಕಾಯಿ 1 ಹಾಕ್ಕೊಳ್ತಾ ಇದ್ದೀನಿ. ಆ ನಂತರ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ಬೇಕಾಗತ್ತೆ. ಆಮೇಲೆ ಕ್ಯಾರೆಟ್ ತುರಿನೂ ಕೂಡ 1-3 ಚಮಚದಷ್ಟು, ಟೊಮೊಟೊ 1-2 ಚಮಚದಷ್ಟು ಕಟ್ ಮಾಡಿ ಇಟ್ಕೊಂಡಿರೋದು. ಆನಂತರ ಇದು ಚಾಟ್ ಮಸಾಲ ಪೌಡರು 1 ಸಣ್ಣ ಚಮಚದಷ್ಟು. ಆನಂತರ ಅಚ್ಚ ಖಾರದ ಪುಡಿ 1 ಸಣ್ಣ ಚಮಚದಷ್ಟು. ಆಮೇಲೆ ಕಾಲ ನಮಕ್ ತೊಗೊಂಡಿದ್ದೀನಿ, ಇದು ಚಾಟ್ಗಳಲ್ಲೆಲ್ಲ ಅದಿದ್ರೇ ರುಚಿಯಾಗೋದು. ಉಪ್ಪು ರುಚಿಗೆ ಬೇಕಾಗುವಷ್ಟು, ಕಾಲ ನಮಕ್ 1-2 ಚಿಟಿಕೆಯಷ್ಟಾದರೆ ಸಾಕು. 1 ಚಮಚದಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ, 1 ಚಮಚದಷ್ಟು ಜೀರಿಗೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಆನಂತರ ಇಲ್ಲಿ 1-2 ಚಮಚದಷ್ಟು ಕಾಯಿಸಿಟ್ಕೊಂಡಿರೋ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಈ ಚಾಟ್ ಮಸಾಲ ಮತ್ತು ಟೊಮೊಟೊ ಹಾಕಿರ್ತೀವಿ ಹುಳಿ ಟೇಸ್ಟ್ ಕೊಡಲಿ ಅಂತ. ಸೊ ಇವನ್ನೆಲ್ಲ ಕಾಲ ನಮಕ್ಕೂ ಕೂಡ ಈ ರೋಡ್ ಸೈಡ್ನಲ್ಲಿ ಈಗೆಲ್ಲ ಸ್ಟ್ರೈಟ್ ಸ್ಟೈಲ್ನಲ್ಲಿ ನಾವು ಚಾಟ್ ರೆಸಿಪಿಗಳನ್ನೆಲ್ಲ ಸರ್ವ್ ಮಾಡುವಾಗ ಈ ಅವಶ್ಯವಾಗಿ ಕಾಲ ನಮಕ್ನ ಹಾಕಿರ್ತಾರೆ, ಅದು ಕೂಡ ನಮಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ಇವನ್ನೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನ ನಾವು ಮಿಕ್ಸ್ ಮಾಡಿದ ತಕ್ಷಣವೇ ತಿನ್ನಬೇಕು. ಜಾಸ್ತಿ ಟೈಮು ಇಟ್ಟರೆ ಇದು ಮೆತ್ತಗಾಗ್ಬಿಡತ್ತೆ. ಕ್ರಿಸ್ಪಿಯಾಗಿರುವಂತಹ ಮಂಡಕ್ಕಿನೇ ತೊಗೊಳ್ಬೇಕಾಗತ್ತೆ. ಅಕಸ್ಮಾತ್ ಆಗಿ ಕ್ರಿಸ್ಪಿಯಾಗಿರಲಿಲ್ಲ ಅಂದರೆ ಬಿಸಿಲಿಗೆ 1-2 ಅವರ್ಸ್ವರೆಗೂ ಇದನ್ನ ಒಣಗಿಸಿ ಆ ನಂತರ 1 ಪಾತ್ರೆಗೆ ಹಾಕಿ ಇದನ್ನ ಹುರಿದ್ರಿ ಅಂದರೆ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಲಿಂಬೆಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ ಮತ್ತು ಚಾಟ್ ಮಸಾಲಗಳಲ್ಲಿ ಲಿಂಬೆಹಣ್ಣಿನ ಇದು ಹುಳಿ ಅಂಶ ಇರುತ್ತೆ, ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ ಇಲ್ಲಿ ಮಿಕ್ಸ್ಚರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸ್ಚರ್ ಇದು ಆಪ್ಷನಲ್ಲು ಹಾಕಲೇಬೇಕಂತೇನಿಲ್ಲ, ಹಾಕಿದರೆ ಒಂದೊಳ್ಳೆ ಟೇಸ್ಟ್ ಇರುತ್ತೆ, ಬಿಟ್ಟರೂ ಕೂಡ ತೊಂದರೆ ಇಲ್ಲ, ಚೆನ್ನಾಗೆ ಟೇಸ್ಟ್ ಕೊಡುತ್ತೆ. ಬಟ್ ಇದು ತುಂಬಾ ಸ್ಪೈಸಿಯಾಗಿ ಒಳ್ಳೆ ಟೇಸ್ಟ್ ಕೊಡುತ್ತೆ. ಇವಾಗ ನಾನು ಇದನ್ನ 1 ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ, 5-5 ನಿಮಿಷದಲ್ಲಿ ಈ ಒಂದು ಸ್ಟ್ರೀಟ್ ಸ್ಟೈಲ್ನಲ್ಲಿ ಚುರುಮರಿ ಮಸಾಲ ಮಂಡಕ್ಕಿ ಮಾಡೋದು ಹೇಗೆ ಅಂತ. ಮೇಲೆ ಇನ್ನೊಂದು ಸ್ವಲ್ಪ ನಾನು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇನ್ನೂ ಒಂದು ಟೇಸ್ಟು, ಮಧ್ಯೆ ಮಧ್ಯೆ ಬಾಯಿಗೆ ಹಸಿ ಈರುಳ್ಳಿ ಸಿಗ್ತಾ ಇದ್ರೆ ಒಂದೊಳ್ಳೆ ಟೇಸ್ಟ್ ಕೊಡುತ್ತೆ. ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ಹುರಿದಿಟ್ಕೊಂಡಿರೋ ಮೆಣಸಿನ್ಕಾಯಿನೂ ಕೂಡ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ರೆಸಿಪಿ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ, ಧನ್ಯವಾದ.